ಅಧ್ಯಾಯ ಎರಡು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು. ಗುಣಿತಾಕ್ಷರಗಳು ಎಂದರೆ ಒಂದು ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ. ಉದಾಹರಣೆಗೆ ದೇವರು ಎಂಬ ಪದವನ್ನು ಬಿಡಿಸಿ ಬರೆದಾಗ ಎ ಅ ಉ ಎಂಬ ಸ್ವರಗಳು ಸೇರಿರುವುದನ್ನು ನಾವು ಕಾಣಬಹುದು. ಈ ರೀತಿಯಿಂದಾಗಿ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ. ಒಂದು ವ್ಯಂಜನಕ್ಕೆ ಅದಿಂದ ಔವರೆಗಿನ 13 ಸ್ವರಗಳು ಸೇರಿದರೆ 13 ಗುಣಿತಾಕ್ಷರಗಳಾಗುತ್ತವೆ. ಅದೇ ರೀತಿ 34 ವ್ಯಂಜನಗಳಿಗೆ 13 ಸ್ವರಾಕ್ಷರಗಳನ್ನು ಸೇರಿಸುವುದರಿಂದ 442 ಗುಣಿತಾಕ್ಷರಗಳನ್ನು ರಚಿಸಬಹುದು. ಇವುಗಳನ್ನೇ ಕಾಗುಣಿತ ಅಕ್ಷರಗಳು ಎಂದು ಕರೆಯುವರು. ಹಾಗೆಯೇ ಯೋಗವಾಹಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಬಹುದು. ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಇದನ್ನು ದ್ವಿತ್ಯಾಕ್ಷರ ಎಂದು ಕರೆಯುವರು. ಉದಾಹರಣೆಗೆ ಅಸ್ತ್ರ ಎಂಬ ಪದವನ್ನು ಬಿಡಿಸಿ ಬರೆದಾಗ ಅ ಅಧಿಕ್ ಸ ಅಧಿಕ್ ತ ಅಧಿಕ್ ರ ಅಧಿಕ್ ಅ, ಇಲ್ಲಿ 5 ಅಕ್ಷರಗಳನ್ನು ಗುರುತಿಸಬಹುದು. ಇದೇ ರೀತಿಯಾಗಿ ಎಲ್ಲ ಸಂಯುಕ್ತಾಕ್ಷರಗಳನ್ನು ನಾವು ಗುರುತಿಸಬಹುದಾಗಿದೆ. ಸಂಯುಕ್ತಾಕ್ಷರಗಳಲ್ಲಿ ಎರಡು ಪ್ರಕಾರಗಳು, ಒಂದನೇದು ಸಜಾತೀಯ, ಎರಡನೇದು ವಿಜಾತೀಯ. ಸಜಾತೀಯ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತೀಯ ಸಂಯುಕ್ತಾಕ್ಷರ. ಉದಾಹರಣೆಗೆ ಅಪ್ಪ ಅಮ್ಮ, ಲೆಕ್ಕ ಗಗ್ಗ ಇತ್ಯಾದಿ. ವಿಜಾತೀಯ ಸಂಯುಕ್ತಾಕ್ಷರ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತೀಯ ಸಂಯುಕ್ತಾಕ್ಷರ. ಉದಾಹರಣೆಗೆ ಆರ್ಯ ಅಸ್ತ್ರ ಅಷ್ಟ ಇತ್ಯಾದಿ. ಈ ರೀತಿಯಿಂದಾಗಿ ನಾವು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು. ಮುಂದಿನ ಪಾಠವನ್ನು ಮುಂದಿನ ತರಗತಿಗಳಲ್ಲಿ ವೀಕ್ಷಿಸೋಣ. ಧನ್ಯವಾದಗಳು.